Hello everyone, I am Archana Bhatt. Today let us discuss reasoning ability. In that, the easiest topic, coding, decoding. ಇದು ತುಂಬ ಕಂಪ್ಯಾರಿಟಿವ್ಲಿ ಬೇರೆ ಸಿಲೆಬಸ್ಸಿಗೆ ಕಂಪೇರ್ ಮಾಡಿದರೆ ಈಸಿ ಇರೋವಂಥದ್ದು ಕೋಡಿಂಗ್ ಡಿಕೋಡಿಂಗ್. ಹಾಗಾಗಿ ನಾವು ಟ್ರೈನ್ ಮಾಡಬೇಕಾದ್ರೆ ಫಸ್ಟು ಕೋಡಿಂಗ್ ಡಿಕೋಡಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಆದರೆ ಈಸಿ ಇದ್ರೂ ಕೂಡ ಪ್ರತಿಯೊಂದು ಕ್ವೆಶನ್ಸು ಡಿಫ್ರೆಂಟಾಗಿರೋದ್ರಿಂದ ಪ್ರಾಕ್ಟಿಸ್ ತುಂಬಾ ಬೇಕಾಗುತ್ತೆ. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಈ ಥರ ಈಸಿ ಕ್ವೆಶನ್ಸನ್ನು ನೀವು ಒಂದು 15 seconds 30 seconds ಸಾಲ್ವ್ ಮಾಡಿದರೆ ನಿಮಗೆ ಡಿಫಿಕಲ್ಟ್ ಕ್ವೆಶನ್ಸಿಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಇಲ್ಲ ಅಂದರೆ ನೀವು ಇದಕ್ಕೆ ಟೈಮ್ ತೊಗೊಂಡ್ಬಿಟ್ರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸನ್ನು ನೋಡಿದಾಗ, ಯಾವುದೇ ಸ್ಟೂಡೆಂಟ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸನ್ನು ನೋಡಿದಾಗ ಹೇಗಿರುತ್ತೆ ಅಂದರೆ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡ್ತಿರ್ತೀರ. ಈವನ್ ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದೇ ಸ್ಟೂಡೆಂಟ್ಸ್ ಇರ್ಬೋದು, ಮ್ಯಾಥ್ಸ್ ಮಾಡಬೇಕಾದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ತೀರ. ಹಾಗಾಗಿ ನೀವು ನಿಮಗೆ ಕ್ಯಾಲ್ಕುಲೇಷನ್ ಬಾಯಲ್ಲಿ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ತುಂಬಾ ಕಡಿಮೆ ಸಿಚುವೇಶನ್ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಕ್ಯಾಲ್ಕುಲೇಟರ್ ತೊಗೊಂಡು ಹೋಗೋ ಹಾಗಿಲ್ಲ, ಅಲ್ಲಿ ಅಲೋವ್ ಇರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಕ್ವಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡೋದನ್ನು ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಕ್ರೈಟೀರಿಯಾ. ಓಕೆ, ಈಗ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಹೇಗೆ ಮಾಡಬೇಕು ಅಂದರೆ ನೀವು ಪ್ರಾಕ್ಟೀಸ್ ತುಂಬಾ ಬೇಕಾಗುತ್ತೆ. ಇವೊಂದು ಒಂದು ಎರಡು ಕ್ವೆಶನ್ಸ್ ಕೇಳ್ತಾರೆ, ಈಚ್ ಟಾಪಿಕಲ್ಲಿ ಒಂದು ಎರಡು ಕ್ವೆಶನ್ಸ್ ಬರುತ್ತೆ. ನೀವು 100+ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಾಗ ಕ್ವೆಶನ್ಸನ್ನು ನೋಡಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು, ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಓಕೆ, ಕೋಡಿಂಗ್ ಡಿಕೋಡಿಂಗಲ್ಲಿ 4 ಟೈಪ್ ಇದೆ. ಒಂದು ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್, ಸಿಂಬಾಲ್ ಕೋಡಿಂಗ್ ಆ್ಯಂಡ್ ವರ್ಡ್ ಕೋಡಿಂಗ್. ಓಕೆ, ಇಲ್ಲಿ 1 by 1 ನಾವು ನೋಡ್ತಾ ಹೋಗೋಣ. ನಾನು ಇಲ್ಲೇನು ಮಾಡಿದ್ದೀನಿ, ಲೆಟರ್ ಕೋಡಿಂಗನ್ನು ಫಸ್ಟ್ ತೊಗೊಂಡಿದ್ದೀನಿ. ಲೆಟರ್ ಕೋಡಿಂಗಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ABCD ಎಯಿಂದ ZVವರೆಗೂ ಬರ್ಕೋಬೇಕು. ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾತ್ರ. ಎಕ್ಸಾಮ್ಸಲ್ಲಿ ಇಷ್ಟೆಲ್ಲ ಬರ್ಕೊಂಡು ನೀವು ಸಾಲ್ವ್ ಮಾಡೋವಷ್ಟೆಲ್ಲ ಟೈಮ್ ನಿಮಗಿರಲ್ಲ. ಹಾಗಾಗಿ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ನೌ ಲೆಟ್ ಅಸ್ ರೈಟ್. ನಂಬರ್ಸ್ ಅನ್ನ ಕೊಟ್ಕೊಳ್ಳಿ, ಹೀಗೆ ನಿಮ್ಗೆ ಈಸಿ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಮಾತ್ರ ನಾನು ಹೀಗೆಲ್ಲ ಬರ್ಕೊಂಡು ಮಾಡ್ತಾ ಇದ್ದೀನಿ. ಅದರ್ವೈಸ್ ನಾನು ಡೈರೆಕ್ಟ್ ಆಗಿ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ಸ್ಲೋ ಆಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪ್ಲೇನಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬಿಕಾಸ್ ದಿಸ್ ದಿ ಫಸ್ಟ್ ಇಂಟ್ರಡಕ್ಷನ್ ಕ್ಲಾಸ್. ಓಕೆ, ಸಿಕ್ಸ್. ನೌ ಯು ಶುಡ್ ನೋ ದಿಸ್ ರಿವರ್ಸ್ ವೇ ಆಫ್ ದಿಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಝಡ್ಡಿಗೆ 1 ಅಂತ ಕೊಟ್ವಿ, 2, 3 ಹೀಗೂ ಇರ್ಬೋದು. ಕೆಲವೊಂದ್ಸಲಿ ಆ ರೀತಿಯಲ್ಲೂ ಹೋಗಿರ್ತಾರೆ. ಸಿಕ್ವೆನ್ಸ್ ಅವರು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಇಲ್ಲಿ ಇದೇ ಥರ ಅಂತ ಫಾರ್ಮುಲಾಸ್ ಇಲ್ಲ. ಮ್ಯಾಥಮೆಟಿಕ್ಸಲ್ಲಿ ನಾವು ಫಾರ್ಮುಲಾಸ್ ಇದೆ, ನಮಗೆ ಪ್ಲಸ್ ಮೈನಸ್ ಹೀಗೆ ಮಾಡಬೇಕು ಅಂದರೆ ಅದೇ ರೀತಿ ಮಾಡಬೇಕು ಅಂತ ಫಾರ್ಮುಲಾಸ್ ಇದೆ, ಮೆಥಡ್ಸ್ ಇದೆ. ಬಟ್ ಇದಕ್ಕೆ ಯಾವುದೇ ರೀತಿಯ ಫಾರ್ಮುಲಾಸ್ ಆಗಲಿ ಮೆಥಡ್ಸ್ ಆಗಲಿ ಇಲ್ಲ. ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮಾಡುವಂಥದ್ದು. ರೀಸನಿಂಗ್ ಅಂದ್ರೇನು? ಅಬ್ಸರ್ವೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಕರೆಕ್ಟ್? ಸೊ ಹಾಗಾಗಿ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಅಂತ ಇರಲ್ಲ.
ಸೊ ಇಲ್ಲಿ ಹೇಗಿರುತ್ತೆ, ಹೀಗೂ ಇರ್ಬೋದು, 1, 2, 3, 4, 5, 6 ಹೀಗೆ ರಿವರ್ಸಲ್ಲೂ ಹೋಗ್ಬೋದು, ಈ ರೀತಿಯಾಗೂ ಇರ್ಬೋದು, ಇಲ್ಲ 15 ಅಥವಾ ಒಂದು 16 ತಗೊಂಡು ನೆಕ್ಸ್ಟ್ ಅದನ್ನು ರಿವರ್ಸ್ ಆಗಿಯೂ ತೊಗೊಳ್ಬೋದು. ಹೇಗೆ ಬೇಕಾದರೂ ಅವರು ಕ್ವೆಶನ್ಸನ್ನು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಅರ್ಥನೇ ತೊಗೊಂಡ್ರೆ ಯಾವ್ಯಾವ ರೀತಿಯಲ್ಲಿ ಕೇಳ್ಬೋದು ಅಂತ ಹೇಳ್ತೇನೆ, ಆಮೇಲೆ ಕ್ವೆಶನ್ಸಿಗೆ ಹೋಗ್ತಾನೆ. ಓಕೆ, ಈಗ ಅರ್ಥ ಇದೆ ಅಂತ ಇಟ್ಕೊಂಡ್ರೆ ಇಲ್ಲಿ ಕೋಡಿಂಗ್ +1, +1, +1 ಹೀಗೂ ಇರ್ಬೋದು, ಅಥವಾ -1, -1, -1 ಹೀಗೂ ಇರ್ಬೋದು, ಆರ್ ಎಲ್ಸ್ -1, +1, -1, +1 ಹೀಗೂ ಇರ್ಬೋದು, -1, -2, -3 ಈ ರೀತಿ ಸಿಕ್ವೆನ್ಸಲ್ಲೂ ಹೋಗ್ಬೋದು, ಅಥವಾ +1, +2, +3 ಈ ಥರ ಸಿಚುವೇಷನಲ್ಲೂ ಹೋಗ್ಬೋದು. ಓಕೆ, ಈ ಥರ ಸಿಕ್ವೆನ್ಸಲ್ಲೂ ಹೋಗ್ಬೋದು. ಯಾವತ್ತೂ ಸಿಕ್ವೆನ್ಸ್ ರಾಂಗ್ ಇರೋಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ +1 ಇದೆ, ಆಮೇಲೆ +5 ಬಂತು, ನೆಕ್ಸ್ಟು +3 ಬಂತು, ಆಮೇಲೆ +2 ಬಂತು, ಮತ್ತೆ +1 ಬಂತು, ಈ ರೀತಿ ಸಿಕ್ವೆನ್ಸ್ ಇರೋಲ್ಲ. ಒಂದು ನಾರ್ಮಲ್ ಒಂದು ಕರೆಕ್ಟಾದ ಸಿಕ್ವೆನ್ಸ್ ಇರುತ್ತೆ, ಬಿಟ್ಟರೆ ಈ ಥರ ರಿಜಿಡ್ ಸಿಕ್ವೆನ್ಸಸ್ ಅಥವಾ ಏನು ಒಂಥರ ವಿಚಿತ್ರವಾದ ಸಿಕ್ವೆನ್ಸಸ್ ಅಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಥರ ನಿಮ್ದು ಏನಾದರೂ ಬಂತು ಅಂದರೆ ನೀವು ಮಾಡ್ತಾ ಇರೋದು ರಾಂಗ್ ಅಂತ, ನೀವು ಅಂದರೆ ಆನ್ಸರ್ಸ್ ಕಂಡುಹಿಡಿತಾ ಇರೋದು ರಾಂಗ್ ಇದೆ ಅಂತ ಅರ್ಥ. ಹೀಗೆ +2, +2 ಇಲ್ಲ +2, +2 ಇರ್ಬೋದು, ಅಥವಾ +3, +3 ಇರ್ಬೋದು, -3, -3 ಇರ್ಬೋದು, +2, -2, +2, -2 ಇರ್ಬೋದು, ಅಥವಾ +1, +2, +3, +4 ಹೀಗೂ ಇರ್ಬೋದು. ಓಕೆ, ಈ ರೀತಿಯಲ್ಲಿ ಯಾವುದೂ ಇರ್ಬೋದು, ಅಥವಾ +1, +3, +5 ಹೀಗೆ ಆಡ್ ಈವನ್ನಲ್ಲೂ ಹೋಗ್ಬೋದು. ಇವೆಲ್ಲ ರೀತಿಯಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮಗೆ ಐಡಿಯಾ ಬರುತ್ತಾ ಹೋಗುತ್ತೆ ಹೇಗೆ ಯಾವ್ಯಾವ ರೀತಿ ಕ್ವೆಶನ್ಸ್ ಇರುತ್ತೆ ಅಂತ. ಓಕೆ, ಈಗ ಇದನ್ನೇ ಈಸಿ ಕ್ವೆಶನ್ಸನ್ನು ತಗೊಂಡಿದ್ದೇನೆ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ. ನೆಕ್ಸ್ಟ್ ಕ್ಲಾಸಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸನ್ನು ನೋಡ್ಬೋದು. ಓಕೆ, ಈಗ ಇಲ್ಲಿ ಅರ್ಥನ ಹೇಗೆ ಬರೆದಿದ್ದಾರೆ, ಹೇಗೆ ಕೋಡ್ ಮಾಡಿದ್ದಾರೆ ಅಂತ ಫಸ್ಟು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಈಗ ಸಾರಿ ಹ್ಯಾಂಡ್ ರೈಟಿಂಗ್ ಇಲ್ಲಿ ಬರೆಯೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. FZSSI ಅಂದರೆ ಈ ಅರ್ಥ ಅನ್ನೋದನ್ನು ಈ ರೀತಿಯಾಗಿ ಕೋಡ್ ಮಾಡಿದ್ದಾರೆ. ಈಗ ನಾವು ಅದೇ ರೀತಿಯಲ್ಲಿ ಮೂನನ್ನು ಕೋಡ್ ಮಾಡಬೇಕು. ಓಕೆ, ಫಸ್ಟ್ ನಾವು ಇದನ್ನು ಹೇಗೆ ಕೋಡ್ ಮಾಡಿದ್ದೀರಿ ಅಂತ ಕಂಡು ಹಿಡಿದ ಮೇಲೆ ಡಿ ಕೋಡಿಂಗ್ ಈಸಿ ಆಗುತ್ತೆ ನಮಗೆ. EF ಅಂದರೆ +1 ಆಗಿದೆ, ನೆಕ್ಸ್ಟ್ ವರ್ಡ್ ತೊಗೊಂಡಿದ್ದಾರೆ. EF ಅಂದರೆ +1 ಇದೆ. ಇಲ್ಲಿ AZ ಅಂದರೆ ಎದಿಂದ ಝಡ್ ಅಂದರೆ ವಾಪಸ್ ಹಿಂದ್ಗಡೆ ಬಂದಿದೆ, ಹಾಗಿದ್ದಾಗ -1. RS +1 ಆಗಿದೆ. ಹಾಗೆ ST ಅಂದರೆ 1 ಮೈನಸ್ ಆಗಿದೆ, ಹಿಂದ್ಗಡೆ ಬಂದಿದೆ. HI +1 ಆಗಿದೆ, ಅಂದರೆ +1, -1, +1, -1 ರೀತಿಯಲ್ಲಿ ಇಲ್ಲಿ ಕೋಡಿಂಗ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವೀಗ ಮಾಡಬೇಕು. ಫಸ್ಟು +1 ಇದೆ ಅಂದರೆ N ಆಯಿತು, ಇಲ್ಲಿ -1 ಅಂದರೆ N ಆಯ್ತು, ಅಗೇನ್ ಇಲ್ಲಿ +1 ಅಂದರೆ ಪಿ ಆಯಿತು, ಅಂದರೆ ಇಲ್ಲಿ +1, -1, +1, -1 ಅಂದರೆ ಈಗ ಎಂ ಬಂತು. ಎಂ ಬಂತು ಇಲ್ಲಿ +1, -1, +1, -1 ಇಲ್ಲಿ ಎಂ ಬಂತು ಅಂದರೆ ನಮ್ಮ ಕೋಡಿಂಗ್ ಹೌ ಇಸ್ ಮೂನ್ ರಿಟರ್ನ್ ಇನ್ ದಟ್ ಕೋಡ್ NNPM ಅಂತ ಕೋಡ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಹಾಗೆ ಸಿಂಬಾಲನ್ನು ನೋಡೋಣ, ಸಿಂಬಾಲನ್ನು ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ ನೋಡೋಣ. ಓಕೆ, ಸಿಂಬಾಲ್ ಇಲ್ಲೇನಿದೆ, TZNCPM ಕರೆಕ್ಟ್. ಅದೇ ರೀತಿಯಲ್ಲಿ ಈಗ ನಾವು ನಂಬರ್ಸನ್ನು ಕೋಡ್ ಮಾಡಬೇಕು. ಹೇಗೆ ಮಾಡಿದ್ದಾರೆ ಅಂತ ನೋಡಿಕೊಂಡು ನಂಬರನ್ನು ಕೋಡ್ ಮಾಡಬೇಕು. ಈಗ ಇಲ್ಲಿ
ಎಸ್ ಟಿ ಅಂದರೆ ಪ್ಲಸ್ ಒನ್ ಆಗಿದೆ, ವೈ ಝೆಡ್ ಪ್ಲಸ್ ಒನ್ ಇದೆ, ಎಮ್ ಎನ್ ಪ್ಲಸ್ ಒನ್ ಇದೆ, ಬಿ ಸಿ ಪ್ಲಸ್ ಒನ್ ಇದೆ, ಒ ಪಿ ಪ್ಲಸ್ ಒನ್ ಇದೆ, ಎಲ್ ಎಮ್ ಪ್ಲಸ್ ಒನ್ ಇದೆ. ಸೊ ಇದೆಲ್ಲವೂ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಆಗಿದೆ ಅಂತಾಯಿತು. ಹಾಗಿದ್ರೆ ಇಲ್ಲಿ ಸೇಮ್ ನಾವು ಮಾಡಬೇಕು, ಎನ್ ಒ ಪ್ಲಸ್ ಒನ್ ಅಂದರೆ ಎನ್ ಒ, ಯು ವಿ ಎಮ್ ಎನ್ ಪ್ಲಸ್ ಒನ್, ಬಿ ಸಿ ಪ್ಲಸ್ ಒನ್, ಇ ಎಫ್ ಪ್ಲಸ್ ಒನ್, ಆರ್ ಎಸ್ ಪ್ಲಸ್ ಒನ್ ಅಂದರೆ ಆನ್ಸರ್ಸ್ ಏನಾಯಿತು, ಒ ವಿ ಎನ್ ಸಿ ಎಫ್ ಎಸ್, ಇದು ನಂಬರಿನ ಕೋಡಿಂಗ್ ಆಯಿತು. ಕರೆಕ್ಟ್. ಸೊ ಇದೇ ರೀತಿ ಬೇರೆ ಬೇರೆ ಕ್ವೆಶನ್ಸನ್ನು, ಇದು ಈಸಿ ಕ್ವೆಶನ್ಸ್ ಇದೆ, ಇದಕ್ಕಿಂತನೂ ಬೇರೆ ಬೇರೆ ರೀತಿ ಕ್ವೆಶನ್ಸ್ ಬರುತ್ತೆ, ಡಿಫಿಕಲ್ಟ್ ಕ್ವೆಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ತ್ರೀ ಲೆಟರ್ಸನ್ನು ತಗೊಂಡು ರಿವರ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಎನ್ ಝಡ್ ಟಿ ಹೀಗೆ ಬರ್ಬೋದು, ಎಂ ಪಿ ಸಿ ಬರ್ಬೋದು, ಈ ರೀತಿ ಮಾಡಿಕೊಂಡು ಕೋಡ್ ಮಾಡಿರ್ತಾರೆ. ಈ ಥರ ಸ್ವಲ್ಪ ಡಿಫಿಕಲ್ಟ್ ಕ್ವೆಶನ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ಮೈ ಎಫರ್ಟ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಎವ್ರಿವನ್.